ಬೆನ್ನು ನೋವು ಚಿಕಿತ್ಸೆಗೆ ಅಂತಾನೆ ಈಗ ಕೋರ್ಟ್ ಅವರಿಗೆ ಜಾಮೀನನ್ನು ನೀಡಿದೆ ಆರು ವಾರಗಳ ಜಾಮೀನನ್ನು ನೀಡಿದೆ ಹಾಗಿದ್ದಾಗ ದರ್ಶನ್ ಇವತ್ತು ಆಸ್ಪತ್ರೆಗೆ ದಾಖಲಾಗ್ತಾರಾ ಅಥವಾ ಇವತ್ತು ಡೌಟಾ ನಾಳೆ ಏನಾದರೂ ಹೋಗಿ ದಾಖಲಾಗ್ತಾರ ಇವತ್ತು ರಿಲ್ಯಾಕ್ಸ್ ಮೂಡ್ನಲ್ಲಿ ಏನಾದರೂ ಇದ್ದಾರಾ ಈ ನೂರ ನಲವತ್ತೊಂದು ದಿನಗಳ ಜೈಲಿನ ಅನುಭವವನ್ನು ಆದ ನಂತರ ಈಗ ಮನೆಗೆ ಬಂದಿದ್ದಾರೆ ಸೊ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವಂತ ಮೂಡಲ್ಲಿ ಇದ್ದಂಗಿದ್ದಾರೆ ಬೆನ್ನು ನೋವು ಚಿಕಿತ್ಸೆಗಾಗಿ ಬೆಂಗಳೂರಲ್ಲಿ ಈಗ ಆರೋಪಿ ದರ್ಶನ್ ಇರೋದು ಪತ್ನಿ ವಿಜಯಲಕ್ಷ್ಮಿ ಹೊಸಕೆರೆಹಳ್ಳಿ ನಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ ಮನೆಯಲ್ಲಿ ಪುತ್ರ ವಿನೀಶ್ ಹುಟ್ಟುಹಬ್ಬ ಆಚರಿಸಲಿದ್ದಾರೆ ದರ್ಶನ್ ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ದರ್ಶನ್ ಇರೋದು ಅಪಾರ್ಟ್ಮೆಂಟ್ ಗೆ ಐವತ್ತಕ್ಕೂ ಹೆಚ್ಚು ಪೊಲೀಸರಿಂದ ಈಗ ಭದ್ರತೆಯನ್ನು ನೀಡಲಾಗಿದೆ ಕೆರೆ ಅಚ್ಚುಕಟ್ಟು ಪೊಲೀಸರಿಂದ ಈಗ ಭದ್ರತೆಯನ್ನು ನೀಡಿದ್ದಾರೆ ಎರಡು ಕೆಎಸ್ಆರ್ಪಿ ತುಕುಡಿಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಹೆಚ್ಚಿನ ರೀತಿಯಾದಂತಹ ಅಭಿಮಾನಿಗಳು ಬಂದು ಅಲ್ಲಿ ಇನ್ನುಳಿದಂಥವರಿಗೆ ತೊಂದರೆ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದಾಗಿ ಪೊಲೀಸರು ಭದ್ರತೆಯನ್ನು ಅಲ್ಲಿ ಹೆಚ್ಚಿಸಿದ್ದಾರೆ ಆ ನಿಟ್ಟಲ್ಲಿ ಈಗ ಆ ಸುತ್ತಮುತ್ತಲಿರುವಂಥ ಜನರಿಗೊಂದು ಜನರಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗಿ ಆಗುತ್ತೆ ಆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪೊಲೀಸರು ಬಂದಿದ್ದಾರೆ ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಹೀರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಧನು ಈಗ ಅಪಾರ್ಟ್ಮೆಂಟ್ನ ಬಳಿ ಯಾವ ರೀತಿಯಾದಂಥ ವಾತಾವರಣ ಇದೆ ಎಸ್ ಅರುಣ್ ಈಗಾಗಲೇ ಮಧ್ಯಂತರ ಜಾಮೀನ ಮೇಲೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿರತಕ್ಕಂಥ ನಟ ದರ್ಶನ್ ಈಗ ವಿಜಯಲಕ್ಷ್ಮಿಯವರು ಇರ್ತಕ್ಕಂಥ ಹೊಸಕೇರಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಈಗ ವಿಶ್ರಾಂತಿಯನ್ನು ಇದ್ದಾರೆ ಮಧ್ಯಾಹ್ನದ ನಂತರ ಆಸ್ಪತ್ರೆಗೆ ತೆರಳುವಂಥ ಸಾಧ್ಯತೆ ಇದೆ ಬಹುತೇಕ ಹಿಂದೆ ಇಂದು ಮಧ್ಯಾಹ್ನ ಆಸ್ಪತ್ರೆಗೆ ಹೋಗಿ ಏನೋ ಒಂದು ಮೆಡಿಕಲ್ ಒಂದು ಪರಿಶೀಲನೆಯನ್ನು ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸಲಿದ್ದಾರೆ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು ಈಗಾಗಲೇ ನಿನ್ನೆ ರಾತ್ರಿ ತಡವಾಗಿ ಬಂದಂಥ ಸಂದರ್ಭ ಈಗಾಗಿ ಅವರು ಒಂದು ಅಪಾರ್ಟ್ಮೆಂಟ್ನಲ್ಲೇ ಈಗ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು ಜೊತೆಗೆ ಇವತ್ತು ಪುತ್ರ ವಿನೀಶ್ ಅವರ ಬರ್ತ್ಡೇ ಇರೋ ಕಾರಣದಿಂದ ಸ್ವಲ್ಪ ಹೊತ್ತು ಅವರ ಜೊತೆ ಕಾಲ ಕಳೆದು ಮಧ್ಯಾಹ್ನದ ನಂತರ ಚಿಕಿತ್ಸೆಗೆ ಒಂದು ಆಸ್ಪತ್ರೆಗೆ ತೆರಳಿದ್ದಾರೆ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು ಜೊತೆಗೆ ಈ ಒಂದು ಅಪಾರ್ಟ್ಮೆಂಟ್ ಮುಂದೆ ಈಗ ಪೊಲೀಸರನ್ನ ನಿಯೋಜ್ ಮಾಡಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ಯಾಕಂದರೆ ಅಂದರೆ ನಿನ್ನೆ ರಾತ್ರಿ ಅವರು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ನೆರೆದಿದ್ದರು ಆ ಸಂದರ್ಭದಲ್ಲಿ ನೂಕು ನುಗ್ಗಲಾಯಿತು ಮತ್ತು ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಆಯಿತು ಯಾಕಂದರೆ ಬಂದಂಥದ್ದು ಹನ್ನೊಂದು ಹನ್ನೊಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಆ ಅಕ್ಕಪಕ್ಕದ ಮನೆಯವರೆಲ್ಲರೂ ಇಲ್ಲಿ ಆ ಟೈಮಲ್ಲಿ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಅಭಿಮಾನಿಗಳು ಕೂಗಿದ ಸಂದರ್ಭ ಅವರಿಗೆ ಡಿಸ್ಟರ್ಬ್ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಬಾರ್ದು ಅನ್ನೋದಕ್ಕೆ ಈಗಾಗಲೇ ಪೊಲೀಸ್ ನಿಯೋಜನೆ ಮಾಡಿ ು ಎರಡು ಕೆ ಎಸ್ ಆರ್ ಪಿ ತುಕಡಿ ಮತ್ತು ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ಚೆನ್ನಮ್ಮಕೆರೆ ಪೊಲೀಸ್ ಠಾಣೆಯಿಂದ ಆ ಒಂದು ಆ ನಿಯೋಜನೆ ಮಾಡಿರ್ತಕ್ಕಂಥದ್ದು ಈಗ ನಾನು ತೋರಿಸ್ತಾ ಹೋಗ್ತೀನಿ ಇದೇ ಒಂದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ವಿಜಯಲಕ್ಷ್ಮಿ ಇರತಕ್ಕಂಥದ್ದು ಸೊ ಈ ಒಂದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ನಟ ದರ್ಶನ್ ಅವರು ವಿಶ್ರಾಂತಿಯನ್ನ ಪಡಿತಾ ಇರ್ತಕ್ಕಂಥದ್ದು ಈ ಒಂದು ಅಪಾರ್ಟ್ಮೆಂಟ್ನಿಂದ ಈಗಾಗಲೇ ಎರಡು ಕಾರುಗಳು ಏನು ನಿನ್ನೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದರೂ ಆ ಕಾರುಗಳು ಈಗ ಅಪಾರ್ಟ್ಮೆಂಟ್ನಿಂದ ನಿರ್ಗಮನಗೊಂಡಿರ್ತಕ್ಕಂಥದ್ದು ಅದರಲ್ಲಿ ದರ್ಶನ್ ಇಲ್ಲದೆ ಇರೋ ಅದರಲ್ಲಿ ಯಾವುದೇ ರೀತಿಯಾಗಿ ಕಾಣಿಸಿಕೊಂಡಿಲ್ಲ ಸೊ ಹಾಗಾಗಿ ಇನ್ನೂ ಕೂಡ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಳಗೆ ಮತ್ತು ಹೊರಗೆ ಹೋಗ್ತಾ ಇರ್ತಕ್ಕಂಥವ್ರನ್ನೆಲ್ಲರನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಪರಿಶೀಲನೆ ಮಾಡಿ ಯಾರು ಬನ್ನಿ ಪ್ರತಿದಿನ ಪರಿಶೀಲನೆ ಮಾಡ್ತಾರೆ ಅದೇ ರೀತಿ ಅದಕ್ಕಿಂತ ಇವತ್ತು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ನಿಗಾ ವಹಿಸಿ ಅವರನ್ನು ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಕ್ಕಂಥದ್ದು ಈ ಒಂದು ಹೊಸಕೇರಹಳ್ಳಿ ಅಪಾರ್ಟ್ಮೆಂಟ್ ಬಳಿ ಏನಿದೆ ಆ ಒಂದು ಅಪಾರ್ಟ್ಮೆಂಟ್ಗೆ ಸಂಪರ್ಕ ಕಲ್ಪಿಸುವಂಥ ಏನು ರಸ್ತೆಗಳಿದೆ ಆ ಎಲ್ಲ ರಸ್ತೆಗಳಿಗೂ ಕೂಡ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ಬಂದೋಬಸ್ತ್ ಮಾಡಿರ್ತಕ್ಕಂಥದ್ದು ಅಭಿಮಾನಿಗಳು ಇಲ್ಲಿ ಜಮಾಯಿಸುವ ಒಂದು ಜಮಾಯಿಸಿ ಇಲ್ಲಿ ಅಕ್ಕಪಕ್ಕದ ಮನೆಗೆ ತೊಂದರೆ ಉಂಟಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಈ ಈ ಒಂದು ಅಪಾರ್ಟ್ಮೆಂಟ್ಗೆ ಯಾ ಈ ಒಂದು ಅಪಾರ್ಟ್ಮೆಂಟ್ಗೆ ಸಂಪರ್ಕ ಕಲ್ಪಿಸುವ ಎಲ್ಲ ರಸ್ತೆಗಳಿಗೂ ಕೂಡ ಈಗ ಬಿಗಿ ಬದೋ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಹೊತ್ತಲ್ಲಿ ಯಾವ ಆಸ್ಪತ್ರೆಗೆ ಹೋಗ್ತಾರೆ ಎಷ್ಟೊತ್ತಿಗೆ ಹೊರಡಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಸಿಗಲಿದೆ ಮಧ್ಯಾಹ್ನ ಬಹುತೇಕ ಮಧ್ಯಾಹ್ನ ಎರಡು ಗಂಟೆ ನಂತರ ಈ ಅಪಾರ್ಟ್ಮೆಂಟ್ನಿಂದ ತೆರಳುವಂತ ಸಾಧ್ಯತೆ ಇದೆ ಅರುಣ್ ಓಕೆ ಧನು ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು